ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಬೀಟ್ರೂಟಿಂದ ನಾವು ನೈಟ್ ಕ್ರೀಮು ಯಾವ ರೀತಿ ಪ್ರಿಪೇರ್ ಮಾಡಿ ಇಟ್ಕೋಬೋದು ಅದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಅದರಿಂದ ಆಗುವಂಥ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಬೀಟ್ರೋಟನ್ನು ಗ್ರೇಟ್ ಮಾಡಿ ಅದರದ್ದು ಎಲ್ಲ ಫಿಲ್ಟರ್ ಮಾಡಿ ತೊಗೊಂಡಿದ್ದೀನಿ ಆಲ್ರೆಡಿ ನಾನಿದು ಬಿಫೋರ್ ವೀಡಿಯೋಗೆ ಯೂಸ್ ಮಾಡಿರೋ ಅಂಥದ್ದು ಯಾಕಂತ ಹೇಳಿದ್ರೆ ಒಂದು ಸಲ ನಾನು ಬೀಟ್ರೋಟು ಜ್ಯೂಸ್ ತೆಕ್ಕೊಂಡ್ರೆ ಅದನ್ನು ನಾನು ಬೇರೆ ಬೇರೆ ಕ್ರೀಮು ಅಥವಾ ಏನು ಬ್ಯೂಟಿ ಪ್ರಾಡಕ್ಟು ಏನು ನಾನು ಡಿ ಐ ವ ಮಾಡ್ಕೊತೀನಿ ಅಂತಲೇ ಯೂಸ್ ಮಾಡ್ಕೊತೀನಿ ಹಾಗಾಗಿ ನಾನು ಅದನ್ನು ರಸನ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ನನಗೆ ಬೇಕಾದಾಗ ಹಾಕ್ಕೊಂತೀನಿ ಇದು ಒಂದು ಫಿಫ್ಟೀನ್ ಡೇಸ್ವರೆಗೂ ಇದು ಜ್ಯೂಸ್ ಇರುತ್ತೆ ಹಾಗಾಗಿ ಇವಾಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಬೀಟ್ರೋಟು ಜ್ಯೂಸ್ ಹಾಕ್ಕೊತಾ ಇದ್ದೀನಿ ಇದಕ್ಕೆ ತ್ರೀ ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ರೋಸ್ ವಾಟರ್ ಅವೈಲಬಲ್ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಮೂಲಿ ನೀರನ್ನು ಹಾಕ್ಕೊಬೋದು ಫಿಲ್ಟರ್ ನೀರು ಏನು ಬರುತ್ತೆ ಅದನ್ನು ಹಾಕ್ಕೊಬೋದು ಅದನ್ನು ಮಿಕ್ಸ್ ಮಾಡಿ ಒಂದು ಸ್ಪ್ರೇಯರ್ ಬಾಟಲ್ಗೆ ಹಾಕ್ಕೊಂಡ್ರೆ ನಾವು ಟೋನರ್ ಥರ ಇದನ್ನು ಯೂಸ್ ಮಾಡ್ಬೋದು ಬೀಟ್ರೂಟು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಅಥವಾ ಆ್ಯಕ್ನೆಸ್ ಏನಿದ್ರೆ ಅದನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇದು ನಮ್ಮ ಸ್ಕಿನ್ ಏನು ಕಾಂಪ್ಲೆಕ್ಷನ್ ಇರುತ್ತೆ ಅದನ್ನು ಸ್ವಲ್ಪ ವೈಟ್ನ್ ಮಾಡುತ್ತೆ ಮತ್ತು ನಮಗೆ ಏನು ಇದರಲ್ಲಿ ಐರನ್ನು ಫಾಸ್ಪರಸ್ ಮತ್ತು ಪ್ರೋಟೀನ್ ಇರೋದರಿಂದ ಸ್ಕಿನ್ನ ಹೆಲ್ದಿಯಾಗಿಡೋದಕ್ಕೆ ತುಂಬ ಎಲ್ಪ್ಫುಲ್ ಅಂತಲೇ ಹೇಳ್ಬೋದು ನೋಡಿ ಇದು ಇಷ್ಟನ್ನು ಸ್ಪ್ರೇಯರ್ ಬರ್ಟಲ್ಗೆ ಹಾಕಿ ಇಟ್ಕೊತೀನಿ ನೈಟು ಇದನ್ನು ನಾನು ಮಲಗೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿಕೊಂಡು ಇದನ್ನು ಸ್ಪ್ರೇ ಮಾಡ್ಕೊತೀನಿ ಟೋನರ್ ಥರ ಇದನ್ನು ನಾವು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗಾಗಿ ಏನು ಹಾಳಾಗೋದಿಲ್ಲ ಬಟ್ ಔಟ್ಸೈಡ್ ಇಡೋದು ಬೇಡ ನೀವು ಫ್ರಿಡ್ಜಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸು ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ನೋಡಿ ಸ್ಪ್ರೇಯರ್ ಬಾಟಲ್ ಹಾಕಿದ ತಕ್ಷಣ ರೆಡಿ ಆಯಿತು ಇದು ಸ್ವಲ್ಪ ನಮಗೆ ಚೀಕ್ಸ್ನೆಲ್ಲ ರೋಸಿ ಪಿಂಕ್ ಕೊಡುತ್ತೆ ನಿಮಗೆ ಅದು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಮ ಮಸಾಜ್ ಕೊಟ್ಟರೆ ಅದು ನಿಮಗೆ ಕಲರ್ ಬರೋದಿಲ್ಲ ಬಟ್ ಸ್ಕಿನ್ನೆಲ್ಲ ಸ್ಮೂತ್ ಆಗುತ್ತೆ ಮತ್ತು ಏನು ನಮ್ಮ ಸ್ಕಿನ್ ಟೋನ್ ಇರುತ್ತೆ ಸ್ವಲ್ಪ ಅದು ಬ್ರೈಟನ್ ಆಗುತ್ತೆ ಹಾಗಾಗಿ ನೀವು ಆದಷ್ಟು ಇದನ್ನು ಡೈಲಿ ನೈಟು ಮಲ್ಗೋಕ್ಕಿಂತ ಮುಂಚೆ ಯೂಸ್ ಮಾಡ್ತಾ ಬಂದರೆ ಆಯಿತು ಇವಾಗ ನೈಟ್ ಕ್ರೀಮ್ನ ರೆಡಿ ಮಾಡೋಣ ಒಂದು ಬೌಲಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ನಾನು ಏನು ಬೀಟ್ರೂಟ್ ಜ್ಯೂಸ್ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಆಲೋವೆರಾ ಜೆಲ್ಲು ನೀವು ಮನೆಯಲ್ಲೇ ಅಲೋವೆರಾ ಪ್ಲ್ಯಾಂಟ್ ಇದ್ದರೆ ಅದರದ್ದು ಜ್ಯೂಸ್ ತಗೊಂಡು ಅಂದರೆ ಜೆಲ್ ತಗೊಂಡು ನೀವು ಇದಕ್ಕೆ ಮಿಕ್ಸ್ ಮಾಡ್ಬೋದು ಮತ್ತು ಇದಕ್ಕೆ ನಾನು ಬಾದಾಮ ಆಯಿಲ್ ಹಾಕ್ತಾ ಇದ್ದೀನಿ ನಿಮಗೆ ಬಾದಾಮ್ ಆಯಿಲ್ ಇಲ್ಲ ಅಂತ ಹೇಳಿದರೆ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಆಫ್ ಟೇಬಲ್ ಸ್ಪೂನಷ್ಟು ಬಾದಾಮ್ ಆಯಿಲ್ ಹಾಕೊಂಡ್ರೆ ಆಯಿತು ಮತ್ತು ಗ್ಲೀಝರಿನ ಇದು ಗ್ಲೀಝರಿನ ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ಅಷ್ಟಾದರೆ ಸಾಕಾಗುತ್ತೆ ನಾನು ಏನು ಇವಾಗ ಕ್ರೀಮ್ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ತ್ರೀ ಟು ಫೋರ್ ಡ್ರಾಪ್ಸ್ ಅಷ್ಟಾದರೆ ಸಾಕಾಗುತ್ತೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಫೋಮಿಂಗ್ ಕನ್ಸಿಸ್ಟೆನ್ಸಿ ಬರುತ್ತೆ ನಮಗೆ ಯೂಸ್ ಮಾಡೋವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಅಷ್ಟು ನೀವು ಫ್ರಿಜ್ಜಲ್ಲಿ ಇಟ್ಟಿದ ತಕ್ಷಣ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಆವಾಗ ಅಪ್ಲೈ ಮಾಡುವಾಗ ಲಿಕ್ವಿಡ್ ಥರ ಹರಿಯೋದಿಲ್ಲ ತುಂಬ ರೇ ಕೊಡುತ್ತೆ ಮತ್ತು ಸ್ಕಿನ್ನ ಸ್ಮೂತಾಗಿ ಸಾಫ್ಟ್ನಾಗಿ ಇಡತ್ತೆ ನೀವು ಆದಷ್ಟು ಇದನ್ನು ಡೈಲಿ ನೀವು ಅಪ್ಲೈ ಮಾಡ್ತಾ ಬಂದರೆ ಆಯಿತು ನೀವು ನಾವು ಬೇರೆ ಏನೇನೋ ಮಾರ್ಕೆಟಿಂದ ಶಾಪಿಂದ ತಂದಿರೋವಂಥ ಪ್ರಾಡಕ್ಟ್ ಯೂಸ್ ಮಾಡ್ತಿರ್ತೀವಿ ಬಟ್ ಇದನ್ನೆಲ್ಲ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನಿಮಗೆ ಮನೆಯಲ್ಲಿ ಗ್ಲಾಸ್ ಬಾಟಲ್ಸ್ ಏನಿಲ್ಲ ಅಂದರೆ ಪ್ಲಾಸ್ಟಿಕ್ ಬಾಟಲ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು ಬಟ್ ಅದರಲ್ಲಿ ಮಾಯಶ್ಚರೈಸಿಂಗ್ ಏನೂ ಸೇರದೇ ಇರೋ ಥರ ನೋಡ್ಕೊಳ್ಳಿ ಅಂದರೆ ನೀರು ಅಥವಾ ಬೇರೆ ಏನೂ ಸೇರದೇ ಇರೋ ಥರ ನೋಡಿಕೊಂಡ್ರೆ ಆಯಿತು ಇದರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಆಕ್ನೈಸು ಪಿಂಪಲ್ಸು ಅಥವಾ ಪಿಗ್ಮೆಂಟೇಷನ್ನು ಇದೆಲ್ಲದನ್ನು ಹೋಗೋದಕ್ಕೆ ತುಂಬ ಹೆಲ್ಪ್ಫುಲ್ಲು ಮತ್ತು ಆಗಿ ಗ್ಲೋನೆಸ್ ಕೊಡುತ್ತೆ ನೋಡಿ ನೈಟು ಕ್ಲೀನಾಗಿರೋಂಥ ಫೇಸಿಗೆ ಮಲ್ಗೋಕ್ಕಿನ್ನ ಮುಂಚೆ ಫಸ್ಟು ಸ್ಪ್ರೇಯರ್ ಬಾಟಲಿಂದ ಸ್ಪ್ರೇ ಮಾಡ್ಕೊತ ಇದ್ದೀನಿ ಅದನ್ನು ಅದಾಗೇ ಡ್ರೈ ಆಗೋದಕ್ಕೆ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಫುಲ್ ಡ್ರೈ ಆಗುತ್ತೆ ಅದು ಆದಮೇಲೆ ನಾವು ಏನು ಕ್ರೀಮ್ ರೆಡಿ ಮಾಡಿರ್ತೀವಿ ನೈಟ್ ಕ್ರೀಮು ಅದನ್ನು ಅಪ್ಲೈ ಮಾಡಿದ್ರೆ ಆಯಿತು ನೋಡಿ ನಾನು ಫಸ್ಟು ಒಂದು ಸಲ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡ್ಕೊತೀನಿ ನಾವು ಮಸಾಜ ಮಾಡುವಾಗ ನಮ್ಮ ಸ್ಕಿನ್ಗೆ ಅದು ಫುಲ್ ಅಬ್ಸರ್ವ್ ಆಗಬೇಕು ಆ ಥರ ನೀಟಾಗಿ ಸ್ಮೂತಾಗಿ ಮಸಾಜ್ ಕೊಡಬೇಕಾಗತ್ತೆ ಆಗ ನಮ್ಮ ಸ್ಕಿನ್ಗೆ ಸ್ವಲ್ಪ ಬ್ರೈಟನ್ನು ಮತ್ತು ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವು ಫಲ್ ಫಸ್ಟು ಸ್ವಲ್ಪ ಹಚ್ಕೊಂಡ್ಬಿಟ್ಟು ಏನು ನಾವು ಕ್ರೀಮ್ ರೆಡಿ ಮಾಡಿರ್ತೀವಿ ಅದನ್ನು ನೀಟಾಗಿ ಜೆಂಟಲಾಗಿ ಮಸಾಜ್ ಕೊಡಬೇಕಾಗತ್ತೆ ಮಸಾಜ್ ಕೊಟ್ಟಾಗ ನಿಮಗೆ ಅದ್ರದ್ದು ಸ್ವಲ್ಪ ಏನೋ ನಾವು ಏನು ರೋಸಿ ಪಿಂಕು ಅಥವಾ ರೆಡ್ಡು ಆ ಥರದ್ದು ಏನು ಫೀಲ್ ಕೊಡೋದಿಲ್ಲ ಹಾಗಾಗಿ ಫುಲ್ಲು ಅದನ್ನು ಮಸಾಜ್ ಕೊಡಬೇಕು ಇದೇ ಥರ ನೀವು ತ್ರೀ ಟೈಮ್ಸು ನೀವು ಇದೇ ಥರ ಮಸಾಜ್ ಮಾಡಬೇಕಾಗತ್ತೆ ಮಸಾಜ್ ಮಾಡಿ ಆದಮೇಲೆ ನಿಮಗೆ ಬೇಕಂತ ಹೇಳಿದ್ರೆ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಹಾಗೆ ಬಿಟ್ಟರು ಆಯಿತು ಒಟ್ಟು ಮಸಾಜ್ ನಾವು ಎಷ್ಟು ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಟೂ ಟೈಮ್ಸ್ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ಹಾಗೆ ಬಿಡ್ತೀನಿ ನಿಮಗೆ ಓವರ್ನೈಟು ಬಿಡೋದು ಬೇಡ ಅಂತ ಹೇಳಿದ್ರೆ ನೀವು ಫೇಸ್ ವಾಶ್ ಮಾಡೋದು ಬೇಡ ಒಂದು ಟಿಶ್ಯೂ ಪೇಪರು ಅಥವಾ ಕಾಟನ್ ಬಟ್ಟೆಯಿಂದ ಅದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಹಾಗೆ ಮಲಗಿದ್ರೆ ಆಯಿತು ಬಟ್ ಫೇಸ್ ವಾಶ್ ಮಾಡೋದಕ್ಕೆ ಹೋಗಬೇಡಿ ಅದು ಸ್ವಲ್ಪ ಇರಬೇಕು ಅದು ಕಂಟೆಂಟ್ ಸ್ಕಿನ್ನಲ್ಲಿ ಹಾಗಾಗಿ ನೀವು ಬೇಡ ಅಂದರೆ ಎಕ್ಸ್ಟ್ರಾ ಇರೋದಂಥ ಅದನ್ನು ಟಿಶ್ಯೂ ಪೇಪರಿಂದ ಅಥವಾ ಕಾಟನ್ ಬಟ್ಟೆಯಿಂದ ಅದನ್ನು ತೆಗೆದ್ರೆ ಆಯಿತು ಅಷ್ಟೆ ನಮ್ಮ ಸ್ಕಿನ್ಗೆ ತುಂಬ ನ್ಯಾಚುರಲ್ ಗ್ಲೋ ಕೊಡೋ ಅಂತ ಒಂದು ಡಿ ಐ ವೈ ಮನೇಲೆ ಫೇಸ್ ಕ್ರೀಮ್ ನೈಟ್ ಫೇಸ್ ಕ್ರೀಮ್ ರೆಡಿ ಆಯಿತು ಇವತ್ತಿಂದು ವೀಡಿಯೋ ಎಲ್ಲರೂ ಇಷ್ಟಪಟ್ಟಿದ್ರೆ ಯೂಸ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೀವು ಒಂದು ಬೀಟ್ರೋಟು ಎಲ್ಲ ಗ್ರೇಟ್ ಮಾಡಿ ಅದರದ್ದು ಜ್ಯೂಸ್ ತಗೊಂಡ್ಬಿಟ್ರೆ ನೀವು ಇವನ್ ಅದನ್ನು ಮೆಹಂದಿಗೂ ಹಾಕ್ಬೋದು ಅದನ್ನೇ ನಾನು ವೀಕ್ಲಿ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಇದನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಫಿಫ್ಟೀನ್ ಡೇಸ್ ತನಕ ಆಗುತ್ತೆ ಇದ್ರ ಜೊತೆಗೆ ನಿಮಗೆ ಏನಂದರೆ ನ್ಯಾಷನಲ್ ಗ್ಲೋ ಬೇಕು ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ಮಾಡ್ಕೊಳೋ ಅಂಥದ್ದು ಹೋಮ್ ರೆಮಿಡೀಸು ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಮತ್ತು ಸೈನ್ ಆಫ್ ಏಜಿಂಗ್ ಎಲ್ಲ ಇದು ತಡೆಗಟ್ಟುತ್ತೆ ಪೋಸ್ಟ್ಪೋನ್ ಮಾಡುತ್ತೆ ಓಫುಲಿ ಇವತ್ತಿನ ವಿಡಿಯೋ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅನ್ಕೊಂತೀನಿ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್